ಪ್ರಜಾಕೀಯ ತಂದ ಅನುಭವ ಮುಂದಿನ ನಡೆ. ಪ್ರಜಾಕೀಯ ನಮಗೆ ಅನುಭವ ಅಂದರೆ ಇಂಡಿಪೆಂಡೆಂಟಾಗಿ ಯೋಚನೆ ಮಾಡೋದು, ಇಂಡಿಪೆಂಡೆಂಟಾಗಿ ಕ್ವಶನ್ ಮಾಡೋದು, ಆಮೇಲೆ ಕರೆಕ್ಟಾಗಿ ಕ್ವಶನ್ ಮಾಡೋದು. ನನಗೆ ಅನುಭವ ಮಾಡಿಸ್ಕೊಟ್ಟಿದೆ. ನಾನು ಕ್ವಶನ್ ಮಾಡೋದು ಅಥವಾ ನಾವು ಕೇಳೋದನ್ನು, ನಾಲ್ಕು ಜನ ಇವನು ಕೇಳ್ತಾನೆ ನಾವ್ಯಾಕೆ ಕೇಳಬಾರ್ದು, ನೀನು ಹೆಂಗೆ ಎಲ್ಲಿ ಕಲಿತೆ ಇದನ್ನು, ಯಾರು ಹೇಳ್ಕೊಟ್ರು, ಈ ಥರನೂ ನಮಗೆ ಎಲ್ಲ ರೆಸ್ಪಾನ್ಸ್ ಬಂದಿದೆ. ಅವಾಗ ಇಂಥ ಪ್ರಜಾಕಿ ಅನ್ನೋದು ನನಗೆ ಹೇಳ್ಕೊಡ್ತು, ಹಿಂಗೆ ಮಾತಾಡಬೇಕು, ಒಬ್ಬರ ಹತ್ರ ಹಿಂಗೆ ಇದು ಮಾಡಬೇಕು, ಇದು ನಿಮ್ಮದೇ ದುಡ್ಡು, ಇದು ನಿಮ್ಮದೇ ಟ್ಯಾಕ್ಸು, ನೀನು ಕ್ವಶನ್ ಮಾಡಿದ್ರೆ ಹಿಂಗೆ ಯಾರು ಕ್ವಶನ್ ಮಾಡಬೇಕು, ಎಲ್ಲ ಮಾತಾಡಿ ಅವ್ರ ಕೈಲೇ ಒಂದೊಂದು ಸತಿ ಫೋನ್ ಮಾಡಿಸಿ ಅವ್ರ ನಂಬರಿಂದಲೇ ಮಾತಾಡ್ಸಿದ್ದೀನಿ. ಸೊ ನನಗೆ ಈಗಿನ ಪ್ರಕಾರ ಚೆನ್ನಾಗಿ ನಡೀತಾ ಇದೆ, ಮುಂದೆ ಚೆನ್ನಾಗಿ ನಡೆಯುತ್ತೆ. ಈಗ ಸಣ್ಣದಾಗಿ ಹೋಗ್ತಾ ಇರೋದು ಮುಂದೆ ದೊಡ್ಡದಾಗಿ ಬೆಳೆಯುತ್ತೆ. ಸೊ 2022 ಇನ್ನೂ ದೊಡ್ಡದಾಗ್ತಾ ಹೋಗ್ತಾ ಹೋಗುತ್ತೆ. ಥ್ಯಾಂಕ್ ಯು ಸರ್.